ನಾವು ನಾಡಗೀತೆಯನ್ನು ಹಾಡ್ತೀವಲ್ಲ, ನಾಡಗೀತೆಯ ಆಶಯವನ್ನು ಅನುಸರಿಸ್ತಾ ಇದ್ದೇವೆ. ಇದು ಬಹಳ ಮುಖ್ಯ. ಕುವೆಂಪು ಅವರನ್ನು ರಮ್ಯತೆಯ ಶಿಖರ ಅಂತ ಲಂಕೇಶ್ ಅವರು ಕರೆದರು. ಒಂದು ಕಡೆ ದ್ವೇಷೋತ್ಪಾದನೆ ಇದೆ, ಧಾರ್ಮಿಕ ಮೂಲಭೂತವಾದ ವಿಜೃಂಭಿಸುತ್ತಿರುವ ಕಾಲದಲ್ಲಿ ಒಳಗೊಂಡಿದ್ದೇವೆ. ಇನ್ನೊಂದು ಕಡೆ ಭಯೋತ್ಪಾದನೆ ಇದೆ, ಇಂಥ ಸಂದರ್ಭದಲ್ಲಿ ನಾವಿದ್ದೇವೆ. ಯಾಕೆ ಕುವೆಂಪು ಬಹಳ ಮುಖ್ಯ, ಇದು ನಮ್ಮ ಪ್ರಶ್ನೆ. ಕುವೆಂಪು ಇವತ್ತು ಯಾಕೆ ಪ್ರಸ್ತುತ, ಈ ಸಮಕಾಲೀನ ಸಂದರ್ಭದಲ್ಲಿಯೂ ಕುವೆಂಪು ಯಾಕೆ ಪ್ರಸ್ತುತವಾಗ್ತಾರೆ? ಇನ್ನೊಂದು ಮಾತನ್ನು ಇಲ್ಲಿ ಹೇಳಬೇಕು ಅಂತ ಅನಿಸುತ್ತೆ. ಈಗ ಕುವೆಂಪು ಅವರ ನಾಡಗೀತೆಯಿಂದ ನಮ್ಮ ಎಲ್ಲ ಸಮಾರಂಭಗಳು ಆರಂಭ ಆಗಬೇಕು ಅಂತ ಸರ್ಕಾರ ಒಂದು ಆದೇಶ ಮಾಡಿದೆ, ಅದು ಬೇರೆ ವಿಷಯ. ಆದರೆ ಕುವೆಂಪು ನಾಡಗೀತೆ ಬರೆಯೋದಕ್ಕೆ ಮುಂಚೆ ಅದಕ್ಕೆ ಪ್ರೇರಣೆಯಾಗುವ ಒಂದು ಮೂಲ ಕವಿತೆಯನ್ನು ಬರೆದಿದ್ದಾರೆ ಅವರು. ಅದನ್ನು ಇವರು ಸಂಪೂರ್ಣವಾಗಿ ಉಲ್ಲೇಖ ಮಾಡ್ತಾರೆ, ಜಿ ಎನ್ ಉಪಾಧ್ಯಾಯ. ಅದನ್ನು ಅದೊಂದು ಬಹಳ ನೀವು ಅಗತ್ಯವಾಗಿ ನೋಡಬೇಕು ಈ ಪುಸ್ತಕದ ಒಳಗಡೆ. ಈಗ ಯಾವುದು ನಮಗೆ ನಾಡಗೀತೆ ಅಂತ ಲಭ್ಯವಾಗ್ತಿದೆ ಅದು ಮೊದಲ ರೂಪ ಅಲ್ಲ. ಮೊದಲ ರೂಪ ಬೇರೆ ರೀತಿ ಇರುತ್ತೆ. ಅದನ್ನು ತಿದ್ದುತ್ತಾ ಆನಂತರದ ದಿನಗಳಲ್ಲಿ ಈಗ ಯಾವುದನ್ನು ನಾವು ನಾಡಗೀತೆ ಅಂತ ಸ್ವೀಕರಿಸಲಾಗಿದೆಯೋ ಆ ರೂಪದ ಗೀತೆ ರಚಿತವಾಗುತ್ತೆ. ಅದೊಂದು ಮುಖ್ಯವಾದಂಥ ಮಾಹಿತಿಯನ್ನು ಈ ಪುಸ್ತಕದಲ್ಲಿ ಅವರು ಕೊಡ್ತಾ ಹೋಗ್ತಾರೆ. ನಾವು ನಾಡಗೀತೆಯನ್ನು ಹಾಡ್ತೀವಲ್ಲ, ನಾಡಗೀತೆಯ ಆಶಯವನ್ನು ಅನುಸರಿಸ್ತಾ ಇದ್ದೇವೆ. ಇದು ಬಹಳ ಮುಖ್ಯ. ಕುವೆಂಪು ಕುರಿತು ಮಾತಾಡುವಾಗಲೆಲ್ಲ ಅಥವಾ ಈ ನಾಡನ್ನು ಈ ದೇಶದ ಸಂದರ್ಭವನ್ನು ಕುರಿತು ಮಾತಾಡುವಾಗಲೆಲ್ಲ ಕುವೆಂಪು ಅವರ ನಾಡಗೀತೆಯ ಆಶಯವನ್ನು ನಾವು ಅನುಸರಿಸೋದೇ ಆದರೆ ನಿಜವಾದ ಅರ್ಥದ ಒಳಗಡೆ ನಾವು ಪ್ರಜಾಪ್ರಭುತ್ವವಾದಿಯಾಗಿರ್ತೇವೆ. ನಿಜವಾದ ಅರ್ಥದ ಒಳಗಡೆ ನಾವು ಒಕ್ಕೂಟ ಪದ್ಧತಿಯನ್ನು ಗೌರವಿಸ್ತೇವೆ. ನಿಜವಾದ ಅರ್ಥದ ಒಳಗಡೆ ಸೌಹಾರ್ದವನ್ನು ನಾವು ಗೌರವಿಸ್ತೇವೆ. ಇದು ಕುವೆಂಪು ಅವರ ನಾಡಗೀತೆಯ ಆಶಯ. ಯಾಕೆ ಕುವೆಂಪು ಮುಖ್ಯ ಅಂದರೆ, ಇವತ್ತು ನೋಡಿ ಏನಾಗಿದೆ, ಧಾರ್ಮಿಕ ಮೂಲಭೂತವಾದ ವಿಜೃಂಭಿಸುತ್ತಿರುವ ಕಾಲದಲ್ಲಿ ಒಳಗೊಂಡಿದ್ದೇವೆ. ಅದು ಒಂದೇ ಧರ್ಮ ಆಗಬೇಕಾಗಿಲ್ಲ. ಧಾರ್ಮಿಕ ಮೂಲಭೂತವಾದ ಯಾವ ಧರ್ಮದಿಂದ ಬಂದರೂ ನಾನಂತೂ ವೈಯಕ್ತಿಕವಾಗಿ ಅದನ್ನು ಖಂಡಿಸ್ತೇನೆ. ಅದರಿಂದ ಧಾರ್ಮಿಕ ಮೂಲಭೂತವಾದ ವಿಜೃಂಭಿಸ್ತಿರೋ ಕಾಲದಲ್ಲಿದ್ದೇವೆ. ಒಂದು ಕಡೆ ದ್ವೇಷೋತ್ಪಾದನೆ ಇದೆ, ಇನ್ನೊಂದು ಕಡೆ ಭಯೋತ್ಪಾದನೆ ಇದೆ, ಇಂಥ ಸಂದರ್ಭದಲ್ಲಿ ನಾವಿದ್ದೇವೆ. ಹಾಗಾಗಿ ಸರ್ವಜನಾಂಗದ ಶಾಂತಿಯ ತೋಟ ಅನ್ನೋದು ಮುಖ್ಯ ಆಗುತ್ತೆ. ಇಲ್ಲೇ ನಾಡಗೀತೆ ಬಹಳ ಮುಖ್ಯ ಆಗೋದು. ಇನ್ನೊಂದು ಕಡೆ ಜಾತ್ಯಾತೀತ ತತ್ವಕ್ಕೆ ಧಕ್ಕೆ ಬರ್ತಾ ಇರೋ ಸಂದರ್ಭದಲ್ಲಿದ್ದೇವೆ. ಜಾತ್ಯಾತೀತ ಅನ್ನುವಂಥ ಹೆಸರನ್ನೇ ಹೇಳೋದಕ್ಕೆ ಹಿಂಜರಿತಿರುವಂಥ ಜನ ಇದ್ದಾರೆ. ಜಾತ್ಯಾತೀತ ಅನ್ನೋ ಮಾತನ್ನು ಹಾಡಿದರೆ ಅಪಹಾಸ್ಯ ಮಾಡತಕ್ಕಂಥ ವಾತಾವರಣವನ್ನು ಸೃಷ್ಟಿಸಲಾಗಿದೆ. ಈ ಕಾರಣದಿಂದಲೇ ಕುವೆಂಪು ಅವರ ಜಾತ್ಯಾತೀತ ತತ್ವ ಇದೆಯಲ್ಲ, ಅವರ ಕಾವ್ಯದಲ್ಲಿ, ಅವರ ವೈಚಾರಿಕ ಲೇಖನಗಳಲ್ಲಿ, ಅವರ ಭಾಷಣಗಳಲ್ಲಿ ಬಂದಂಥ ಜಾತ್ಯಾತೀತತೆ ಇದೆಯಲ್ಲ, ಅದು ಬಹಳ ಮುಖ್ಯ. ಈ ಕಾರಣಕ್ಕೆ ಕುವೆಂಪು ಪ್ರಸ್ತುತವಾಗ್ತಾರೆ. ಒಕ್ಕೂಟ ಪದ್ಧತಿಗೆ ಅಪಾಯ ಇರುವಂಥ ಸಂದರ್ಭದಲ್ಲಿ ನಾವಿದ್ದೇವೆ. ಇಡೀ ನಾಡಗೀತೆ ಏನಿದೆ ಅದು ಒಕ್ಕೂಟ ಪದ್ಧತಿಯ ಪ್ರತಿಪಾದನೆಯನ್ನು ಮಾಡುತ್ತೆ. ಭಾರತ ಜನನಿಯ ತನುಜಾತೆ ಎನ್ನುವುದೇ ಒಕ್ಕೂಟ ಪದ್ಧತಿ. ಅದಷ್ಟೇ ಅಲ್ಲ, ಕುವೆಂಪು ಅವರು ಮೈಸೂರಿನಲ್ಲಿ ನಡೆದಂತಹ ವಿಶ್ವ ಕನ್ನಡ ಸಮ್ಮೇಳನದ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಏಕತ್ವದಲ್ಲಿ ಅನೇಕತ್ವವನ್ನು, ಅನೇಕತ್ವದಲ್ಲಿ ಏಕತ್ವವನ್ನು ನಾವು ಕಾಣಬೇಕಾಗಿದೆ ಅಂತ. ಏಕತ್ವದಲ್ಲಿ ಅನೇಕತ್ವವನ್ನು, ಅನೇಕತ್ವದಲ್ಲಿ ಏಕತ್ವವನ್ನು ಕಾಣೋದೇ ಒಕ್ಕೂಟ ಪದ್ಧತಿ. ಹಾಗಾಗಿ ಕುವೆಂಪು ತಮ್ಮ ನಾಡಗೀತೆಯಿಂದ ಹಿಡಿದು ಅವರು ಇರುವವರೆಗೆ ಈ ದೇಶದ ಒಕ್ಕೂಟ ಪದ್ಧತಿಯನ್ನು ಗೌರವಿಸ್ತಾ ಬಂದರು. ಅಷ್ಟೇ ಅಲ್ಲ, ದೇಶ ನನ್ನದು, ನನ್ನದು ನಾಡು ಅಂತ ಹೇಳಿದರು ಅವರು. ಈ ದೇಶವೂ ನಮ್ಮದು, ಅದನ್ನು ಗೌರವಿಸಲೇಬೇಕು ನಾವು. ಆದರೆ ನಮ್ಮ ನಾಡು ನಮ್ಮದೇ ತಾನೆ. ಇವೆರಡೂ ಏಕಕಾಲಕ್ಕೆ ಅಸ್ತಿತ್ವದಲ್ಲಿರೋದೇನೇ ಒಕ್ಕೂಟ. ಈ ಏಕಕಾಲಕ್ಕೆ ರಾಜ್ಯ ಅಥವಾ ಪ್ರಾಂತ್ಯ ಮತ್ತು ದೇಶ ಇವೆರಡನ್ನು ಏಕಕಾಲಕ್ಕೆ ಗೌರವಿಸುವಂತಹ ಮನೋಧರ್ಮ ಇದೆಯಲ್ಲ, ಅದು ಒಕ್ಕೂಟ ಪದ್ಧತಿಯ ಒಂದು ಪ್ರತಿಪಾದನೆ. ಹೀಗಾಗಿ ಕುವೆಂಪು ಅವರ ವಿಶೇಷ ಇರೋದು ನನಗನ್ನಿಸೋದು, ಅವರು ಪ್ರಜಾಪ್ರಭುತ್ವವಾದಿಯಾಗಿಯೂ ವಿಶೇಷ. ಅವರ ಅನೇಕ ಗುಣಗಳನ್ನು ನಾವು ಹೇಳ್ಬೋದು. ಒಂದು, ಧಾರ್ಮಿಕ ಮೂಲಭೂತವಾದಕ್ಕೆ ವಿರೋಧಿಯಾದವರು, ಜಾತ್ಯಾತೀತ ತತ್ವಕ್ಕೆ ಬದ್ಧವಾಗಿರ್ತಕ್ಕಂಥವರು, ಒಕ್ಕೂಟ ಪದ್ಧತಿಯ ಪ್ರತಿಪಾದಕರು, ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಎತ್ತಿಡಿದಂಥವರು. ಎಷ್ಟರ ಮಟ್ಟಿಗೆ ಅಂದರೆ, ಅವ್ರಿಗೆ ಅರಮನೆಯಲ್ಲಿರೋ ರಾಜಕುಮಾರನಿಗೆ ಪಾಠ ಮಾಡಿ ಅಂತ ಹೇಳಿದ್ರು, ಅಥವಾ ಅರಮನೆಯಲ್ಲಿ ರಾಜಕುಮಾರ ಅನ್ನೋದು ಬಂದು ಅರಮನೆಯಲ್ಲಿರುವ ರಾಜರ ಪುತ್ರನಿಗೆ ಪಾಠ ಮಾಡಿ ಅಂತಂದಾಗ, ನಾನು ಅರಮನೆಗೆ ಬಂದು ಯಾವ ರಾಜಕುಮಾರನಿಗೂ ನಾನು ಪಾಠ ಮಾಡೋದಿಲ್ಲ, ಬೇಕಿದ್ದರೆ ನಾನು ತರಗತಿಗೆ ಬಂದು ಕೂತ್ಕೊಳ್ಳಿ ಅಂತ ಹೇಳಿದ ಒಬ್ಬ ಧೀಮಂತ ಕುವೆಂಪು. ಇದನ್ನು ಮರೀಬಾರ್ದು. ಅಂದರೆ ಇದು ಪ್ರಜಾಪ್ರಭುತ್ವ.
ನಿಜವಾದ ಪ್ರಜಾಪ್ರಭುತ್ವದ ಮೌಲ್ಯ ಅಲ್ಲಿರೋದು. ನಾನು ಒಬ್ಬ ಅಧ್ಯಾಪಕ ಇಲ್ಲಿಗೆ ಬರಬೇಕಾಗುತ್ತೆ, ಅವ್ರು ಯಾರೇ ಆಗಿರಲಿ, ರಾಜನ ಮಗನೋ ಶ್ರೀಮಂತರ ಮಗನೋ ಯಾರ ಮಗನಾದರೂ ಆಗಿರಲಿ, ಇಲ್ಲಿಗೆ ಬರಬೇಕು ಅಂತ ಹೇಳಿದ್ದಿದೆಯಲ್ಲ, ಇದು ಪ್ರಜಾಸತ್ತಾತ್ಮಕವಾದಂಥ ಮೌಲ್ಯ. ಅವರು ಅನೇಕ ಕಡೆ ಹೇಳ್ತಾರೆ, ಕಬ್ಬಿಗನ ಕಾಲ್ಗಲಡಿ ಚಕ್ರವರ್ತಿಯ ವಿಪುಲ ಸಂಪತ್ತು ಅಂತಾರೆ. ಒಬ್ಬ ಕವಿ ಇದಾನಲ್ಲ, ಅವನ ಕಾಲ ಹತ್ರ ಬಿದ್ದಿರುತ್ತೆ ಚಕ್ರವರ್ತಿಯ ಸಂಪತ್ತು ಅಂತ ಹೇಳಿದಂಥವ್ರು ಅವರು. ಅಷ್ಟೇ ಅಲ್ಲ, ಕಾವ್ಯಧ್ಯಾನ ನಿರತನಾದವನು ಯಾರಿದ್ದಾನೆ ಕವಿ, ಅವನ ಹರ್ಕಲ್ ಚಾಪೆ ಇದೆಯಲ್ಲ ಅದು ಚಕ್ರವರ್ತಿಯ ಸಿಂಹಾಸನಕ್ಕಿಂತಲೂ ದಿವ್ಯವಾದದ್ದು ಅಂತ. ಒಬ್ಬ ಕವಿ ಹರಕಲ್ ಚಾಪೆ ಮೇಲೆ ಕೂತಿದ್ರೂ ಸಹ ಆ ಹರಕಲು ಚಾಪೆ ಚಕ್ರವರ್ತಿಯ ದಿವ್ಯ ಸಿಂಹಾಸನ ಏನಿದೆಯಲ್ಲ ಕರೀತಾರಲ್ಲ ಆ ದಿವ್ಯಕ್ಕಿಂತ ಇದೇ ದೊಡ್ಡದು ಅಂತಾರೆ. ಇದು ಒಬ್ಬ ಪ್ರಜಾಪ್ರಭುತ್ವವಾದಿಯಾಗಿರ್ತಕ್ಕಂತಹ, ಪ್ರಭುತ್ವಕ್ಕೆ ಯಾವತ್ತೂ ಸೋಲದೇ ಇರತಕ್ಕಂಥ, ಸ್ವತಂತ್ರವಾದ ವೈಚಾರಿಕ ಪ್ರಜ್ಞೆ ಇರತಕ್ಕಂಥ ಒಬ್ಬ ಕವಿಯ ಮಾತುಗಳು. ಅದಕ್ಕಾಗಿ ಕುವೆಂಪು ನಮ್ಗೆ ಇವತ್ತು ಬಹಳ ಪ್ರಸ್ತುತವಾದವರು. ಪ್ರಭುತ್ವದ ಜೊತೆ ನಾವು ಹೇಗಿರಬೇಕು ಅನ್ನೋದಕ್ಕೆ ಕುವೆಂಪು ಅವರೇ ಒಂದು ದೊಡ್ಡ ಪ್ರತೀಕ, ದೊಡ್ಡ ಪಾಠ ಅಂತ ನಾವು ಅಂದ್ಕೊಂಡಿದ್ದೇವೆ. ನಮಗೆ ಇಷ್ಟವಾಗಿರುವ ಸರ್ಕಾರವೋ, ಇಷ್ಟವಾಗಿರುವ ಅಥವಾ ನಮಗೆ ಸಹಾನುಭೂತಿಯಾಗಿರತಕ್ಕಂಥ ಒಂದು ಸರ್ಕಾರ ಇದ್ದಾಗ ಸಹ ಆ ಸರ್ಕಾರದಿಂದ ಒಂದು ದೂರವನ್ನು ನಾವು ಕಾಪಾಡ್ಕೋಬೇಕು. ಆ ಸರ್ಕಾರ ತಪ್ಪು ಮಾಡಿದಾಗ ಟೀಕೆ ಮಾಡೋದಿದೆಯಲ್ಲ, ಟೀಕೆ ಮಾಡುವ ಸ್ವಾತಂತ್ರ್ಯವನ್ನು ನಾವು ಉಳಿಸ್ಕೊಳ್ಬೇಕು. ಆಗ ಮಾತ್ರ ನಮಗೊಂದು ಸೃಜನಶೀಲ ಸ್ವಾತಂತ್ರ್ಯ ಇದೆ, ನಮಗೊಂದು ಸ್ವಾಯತ್ತತೆ ಇದೆ ಅಂತ ನಾವು ಭಾವಿಸ್ಕೋಬೋದು. ಈ ಪಾಠವನ್ನು ಅವತ್ತೇ ಕುವೆಂಪು ಅವರು ಹೇಳಿದರು. ಈ ದೃಷ್ಟಿಯಿಂದಲೇ ನನಗೆ ಕುವೆಂಪು, ಪಂಪ ಇಂಥವ್ರು ಯಾಕೆ ಬಹಳ ಮುಖ್ಯ ಆಗ್ತಾರೆ ಅಂದರೆ, ಪ್ರಭುತ್ವದ ಜೊತೆಯಲ್ಲಿ ಸೃಜನಶೀಲ ಪ್ರತಿಭೆಗಳು ಇರಬೇಕಾಗಿರ್ತಕ್ಕಂಥ ಸಾಮೀಪ್ಯ ಮತ್ತು ದೂರವನ್ನು ಕುರಿತಂತೆ ಬಹಳ ದೊಡ್ಡ ಪಾಠವನ್ನು ನಮಗೆ ಇತಿಹಾಸದಲ್ಲಿ ಕಲಿಸ್ಕೊಟ್ಟಂಥವರಾಗಿದ್ದರು ಅಂಥವ್ರು. ಆಮೇಲೆ ಜಾತ್ಯತೀತತೆ ಎಂದು ಅವರೇ ಹೇಳ್ತಾರೆ, ನನಗೆ ಯಾವ ಜಾತಿಯೂ ಇಲ್ಲ, ಆದ್ದರಿಂದ ಜಾತಿ ದ್ವೇಷವೂ ಇಲ್ಲ. ಇದು ಬಹಳ ಮುಖ್ಯ, ಏಕೆಂದರೆ ಭಾಳಷ್ಟು ಸರಿ ಏನಾಗುತ್ತೆ ಅಂದರೆ ಕುವೆಂಪು ಅವರು ಬ್ರಾಹ್ಮಣ ದ್ವೇಷಿಯಾಗಿದ್ದರು, ಇದು ಪ್ರಚಲಿತವಾಗಿರುವಂಥದ್ದು. ಅವರು ಪುರೋಹಿತ ಶಾಹಿಯನ್ನು ಕುರಿತು ಮಾತಾಡಿದರು, ವೈದಿಕ ಶಾಹಿಯನ್ನು ಕುರಿತು ಮಾತಾಡಿದರು. ಭಾಳಷ್ಟು ಸಾರಿ ನಾವು ಸರಳೀಕರಿಸ್ಬಿಡ್ತೇವೆ. ಎಷ್ಟು ಮಟ್ಟಿಗೆ ಸರಳೀಕರಿಸ್ತೇವೆ ಅಂತಂದರೆ, ಅವರು ಬ್ರಾಹ್ಮಣರ ಬೈಕಂಡೇ ಬದುಕಿದರು ಅನ್ನೋ ಥರದಲ್ಲಿ. ಪುರೋಹಿತ ಶಾಹಿ ಅನ್ನೋದಿದೆಯಲ್ಲ, ಅದು ಬ್ರಾಹ್ಮಣರನ್ನೂ ಒಳಗೊಂಡಂತೆ ಶೂದ್ರರಲ್ಲಿಯೂ ಇರಬಹುದಾಗಿರ್ತಕ್ಕಂಥ ಒಂದು ಮನೋಧರ್ಮ ಅದು. ಅದರಿಂದ ಪುರೋಹಿತ ಶಾಹಿ ಅನ್ನೋದು ಒಂದು ಜಾತಿ ಅಲ್ಲ, ಶಾಹಿ ಅಂತ ಯಾವಾಗ ಬರುತ್ತೋ ಆಗ ಅದು ಒಂದು ಜಾತಿ ಅಲ್ಲ. ಪುರೋಹಿತ ಬೇರೆ, ಪುರೋಹಿತ ಶಾಹಿ ಬೇರೆ, ವೈದಿಕ ಬೇರೆ, ವೈದಿಕ ಶಾಹಿ ಬೇರೆ. ಇವರು ಆ ಥರ ಒಂದು ಜಾತಿಯನ್ನೇ ವಿರೋಧಿಸಿದರೆ, ಅವರು ವಿಶ್ಲೇಷಣೆ ಮಾಡಿದರು, ಮರು ವ್ಯಾಖ್ಯಾನ ಮಾಡಿದರು. ನಮ್ಮ ಸಾಮಾಜಿಕ ಪದ್ಧತಿಯಲ್ಲಿ ವರ್ಣಾಶ್ರಮ ಧರ್ಮ ಉಂಟು ಮಾಡಿರ್ತಕ್ಕಂಥ ತಾರತಮ್ಯ ಏನು ಅನ್ನೋದನ್ನು ಕುರಿತಂತೆ ನೇರವಾಗಿ ಸ್ಪಷ್ಟವಾಗಿ ಹೇಳಿದರು. ಅಲ್ಲಿಯ ಜಾತಿಯ ಹೆಸರು ಬರ್ಬೋದು. ಆ ಕಾರಣಕ್ಕಾಗಿ ಅವರು ಹಾಗಾದರೆ ಎಲ್ಲ ಬ್ರಾಹ್ಮಣರನ್ನು ವಿರೋಧಿಸ್ಬಿಟ್ರ, ಎಲ್ಲ ವೈದಿಕರನ್ನು ವಿರೋಧಿಸ್ಬಿಟ್ರ? ಅವರ ಇಡೀ ವೈಚಾರಿಕ ಲೇಖನಗಳಲ್ಲಿ ನೋಡಿದರೆ ಅವರು ಪುರೋಹಿತ ಶಾಹಿಯನ್ನು ವಿರೋಧಿಸ್ತಾರೆ. ಹಾಗೆ ವಿರೋಧಿಸರೆ ಆಗಿದ್ದಿದ್ರೆ ರಾಮಾಯಣ ದರ್ಶನಂನ ಟಿ ಎಸ್ ವೆಂಕಣ್ಣಯ್ಯನವ್ರಿಗೆ ಯಾಕೆ ಅರ್ಪಿಸ್ತಾ ಇದ್ರು? ಟಿ ಎಸ್ ವೆಂಕಣ್ಣಯ್ಯನವರು ಅವ್ರ ಗುರುಗಳು, ಟಿ ಎಸ್ ವೆಂಕಣ್ಣಯ್ಯರು ಹುಟ್ಟಿನಿಂದ ಬ್ರಾಹ್ಮಣರೇ ಆಗಿದ್ದರು. ಆದರೆ ರಾಮಾಯಣ ದರ್ಶನವನ್ನು ಅವರು ಅರ್ಪಿಸಿದ್ದು ಟಿ ಎಸ್ ವೆಂಕಣ್ಣಯ್ಯನವರಿಗೆ. ಆಮೇಲೆ ಒಂದು ನಿದರ್ಶನವನ್ನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಕುವೆಂಪು ಶೂದ್ರ ತಪಸ್ವಿಯನ್ನು ಬರೆದಾಗ ಎರಡು ರೀತಿಯ ಪ್ರತಿಕ್ರಿಯೆಗಳು ಬಂದವು. ಒಂದು, ಬಹಳ ಅದ್ಭುತವಾದಂಥ ಇದು ಕೃತಿ ಶೂದ್ರ ತಪಸ್ವಿ ಅನ್ನೋದು ಅಂತ ಅನೇಕರು ಅದನ್ನು ಹಾಡಿ ಹೊಗಳಿದರು. ಇನ್ನು ಕೆಲವರು ಇಲ್ಲ ಇಲ್ಲ ಇದು ಬ್ರಾಹ್ಮಣರಿಗೆ ವಿರುದ್ಧವಾದದ್ದು ಇದು ಅಂತ ಹೇಳಿ ಅದನ್ನು ಟೀಕೆ ಮಾಡಿದರು. ನಮ್ಮಲ್ಲಿರೋ ದೊಡ್ಡ ದೊಡ್ಡ ಕೆಲವು ಸಾಹಿತಿಗಳೇ ಟೀಕೆ ಮಾಡಿದ್ದುಂಟು ಅದನ್ನು. ಶೂದ್ರ ತಪಸ್ವಿ ಕೃತಿಯ ನಾಟಕದ ಮೂರನೇ ಮುದ್ರಣದಲ್ಲಿ ಕುವೆಂಪು ಬರ್ಕೊಳ್ತಾರೆ, ನನ್ನ ಶೂದ್ರ ತಪಸ್ವಿಯನ್ನು ಹೊಗಳಿದವರು ಇದು ಬ್ರಾಹ್ಮಣ ವಿರೋಧಿ ಎನ್ನುವ ಕಾರಣಕ್ಕಾಗಿ ಹೊಗಳಿದರು, ತೆಗಳಿದವರು ಸಹ ಇದು ಬ್ರಾಹ್ಮಣ ವಿರೋಧಿ ಎನ್ನುವ ಕಾರಣಕ್ಕೆ ತೆಗಳಿದರು, ಇಬ್ಬರೂ ಈ ಕೃತಿಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಾರೆ. ಅದರ ಅರ್ಥ ಏನಂದರೆ, ಅವ್ರು ಹೇಳೋ ಕೊರಟಿದ್ದೇನೆಂದರೆ ನೋಡಿ, ಇಬ್ಬರೂ ಒಂದೇ ಮಾನದಂಡ, ಹೊಗಳಿದವನಿಗೂ ಒಂದೇ ಮಾನದಂಡ ಬ್ರಾಹ್ಮಣ ವಿರೋಧಿ ಅಂತ, ತೆಗಳಿದವನಿಗೂ ಒಂದೇ ಮಾನದಂಡ ಇವರು ಬ್ರಾಹ್ಮಣರನ್ನು ವಿರೋಧ ಮಾಡ್ತಿದ್ದಾರೆ ಅಂತ ತೆಗಳಿದರು. ಆದರೆ ಕೃತಿ ಆಶಯ ಅದಲ್ಲ. ನಾನು ಹೇಳೋದು ಕೊರಟಿದ್ದೇನೆಂದರೆ, ಈ ಜಗತ್ತಿನಲ್ಲಿ ಹುಟ್ಟಿದ ಪ್ರತಿ ಒಬ್ಬ ಮನುಷ್ಯನಿಗೂ ಅವನದೇ ಆದಂಥ ಬುದ್ಧಿಶಕ್ತಿ ಇದೆ, ತಪೋಶಕ್ತಿ ಇದೆ, ಅವನು ತಪಸ್ಸಿಗೆ ಅರ್ಹ
ಅವನ ತಳ ಸಮುದಾಯದನ್ನು ಇರ್ಬೋದು, ಶೂದ್ರ ಇರ್ಬೋದು, ಮತ್ತೊಬ್ಬ ಇರ್ಬೋದು, ಆತ ಮೇಲ್ವರ್ಣದವರಷ್ಟೇ ಎಲ್ಲ ಹಕ್ಕುಗಳಿಗೂ ಎಲ್ಲ ಸ್ವಾತಂತ್ರ್ಯಕ್ಕೂ ಅರ್ಹನಾಗಿದ್ದಾನೆ ಎನ್ನುವ ತತ್ವವನ್ನು ನಾನು ಶೂದ್ರ ತಪಸ್ವಿಯಲ್ಲಿ ಹೇಳೋಕೆ ಹೋದ್ನೇ ಹೊರತು ಇವರು ಇಬ್ಬರೂ ಹೇಳ್ದಂಗಲ್ಲ ಅಂತ. ಅಂದರೆ ಕುವೆಂಪು ಸ್ಥಿತಿ ಆಗಿರ್ಬೋದು ಲೆಕ್ಕ ಹಾಕಿ, ಭಜನೆ ಮತ್ತು ಭಂಜನೆಯ ನಡುವೆ ಹೆಂಗಾಗಿರ್ಬೋದು ಕುವೆಂಪು ಸ್ಥಿತಿ. ಹಾಗಾಗಿ ಹೀಗೆ ಕುವೆಂಪು ಇದಾರಲ್ಲ ಅವರು ವರ್ಣಾಶ್ರಮ ಧರ್ಮವನ್ನು ಜಾತಿ ಪದ್ಧತಿಯನ್ನು ವಿಶ್ಲೇಷಣೆ ಮಾಡ್ಕೊಂಡು ಬಂದವರು ಅವತ್ತಿನ ಚಾರಿತ್ರಿಕ ಸಂದರ್ಭದ ಒಳಗಡೆ. ಅದಕ್ಕಾಗಿ ಅವರು ಹೇಳ್ತಾರೆ ನಾನು ಯಾವ ಜಾತಿಯ ಜಾತಿ ದ್ವೇಷವೂ ನನಗಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ನನಗೆ ಬಹಳ ಮುಖ್ಯ ಕುವೆಂಪು ಅವರಲ್ಲಿ ಅಂತ ಅನ್ನಿಸ್ತಕ್ಕಂಥದ್ದು, ವೈರುಧ್ಯಗಳನ್ನು ಒಂದಾಗಿಸಿದ ಹೊಸ ತಾತ್ವಿಕತೆಯೊಂದು ಕುವೆಂಪು ಅವರು ಕಟ್ಟಿಕೊಟ್ರು. ಇದು ಬಹಳ ಮುಖ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ವೈರುಧ್ಯಗಳನ್ನು ಒಂದಾಗಿಸಿದ ಹೊಸ ತಾತ್ವಿಕತೆ ಇದು ಕುವೆಂಪು ಅವರು ನಮಗೆ ಕೊಟ್ಟದ್ದು. ಈಗ ನಾವು ಬಹಳ ಸರಳ ರೇಖೆಯ ಥರ ನೋಡ್ತೇವೆ, ಜೀವನ ಸರಳ ರೇಖೆಯ ಥರ ಇರೋದಿಲ್ಲ. ಜೀವನದಲ್ಲಿ ಅನೇಕ ವಿಪರ್ಯಾಸಗಳಿರುತ್ತವೆ, ವೈರುಧ್ಯಗಳಿರುತ್ತವೆ ಜೀವನದ ಒಳಗಡೆ. ಕುವೆಂಪು ಅವರನ್ನು ರಮ್ಯತೆಯ ಶಿಖರ ಅಂತ ಲಂಕೇಶ್ ಅವರು ಕರೆದರು. ಆ ಕಾಲದಲ್ಲಿ ಒಂದು ಲೇಖನೇ ಬರೆದರು ರಮ್ಯತೆಯ ಶಿಖರ ಅಂತ. ನಿಜ ರಮ್ಯ ಕಾವ್ಯ ಅಥವಾ ನವೋದಯ ಕಾವ್ಯದ ಸಂದರ್ಭದಲ್ಲಿ ಬಂದಂಥವರು ಅವರು. ಆದರೆ ಅವರು ಕೇವಲ ರಮ್ಯ ಕವಿ ಆಗಿರಲಿಲ್ಲ, ಅವ್ರ ಕವಿತೆಗಳೇನೆ ನೋಡಿ, ನೀವು ಅವತಾರ ಅನ್ನೋ ಕವಿತೆ ನೋಡಿ, ವರ್ಷ ಭೈರವ ಅನ್ನೋದನ್ನು ನೋಡಿ, ಕಂಸಶಿಲೆ ಅನ್ನೋ ಕವಿತೆ ನೋಡಿ, ಕ್ರಾಂತಿಕಾಳಿ ನೋಡಿ, ಕಲ್ಕಿ ಅನ್ನೋ ಕವಿತೆ ನೋಡಿ, ಹೀಗೆ ಅನೇಕ ಕವಿತೆಗಳು. ಗೊಬ್ಬರ ಬಹಳ ಮುಖ್ಯ, ಪ್ಯಾಬ್ಲೋ ನೆರುಡಾ ಇಂಪ್ಯೂರ್ ಪೊಯೆಟ್ರಿ ಬಗ್ಗೆ ಮಾತಾಡ್ತಾರೆ ಅಶುದ್ಧ ಕಾವ್ಯ ಅಂತ. ಅಶುದ್ಧ ಕಾವ್ಯ ಅಂತ ಅವರು ಏನು ಕರೀತಾರೆ ಅದಕ್ಕೆ ಬಹಳ ಒಳ್ಳೆಯ ಉದಾಹರಣೆ ಅಂದರೆ ಬಹಳ ಹಿಂದೆ ಗೊಬ್ಬರ, ಗೊಬ್ಬರದ ಬಗ್ಗೆ ಕಾವ್ಯ ಬರೆದರು ಅವರು. ಅಂದರೆ ಕುವೆಂಪು ರಮ್ಯ ಸನ್ನಿವೇಶಗಳನ್ನು ಕುರಿತಂತೆ ಚಿತ್ರಿಸಿದಂತೆ ಏನೇನೆ ಈ ಸಮಾಜದಲ್ಲಿರ್ತಕ್ಕಂಥ ಅನಿಷ್ಟಗಳನ್ನು ಕುರಿತಂತೆ, ಅಸಮಾನತೆಯನ್ನು ಕುರಿತಂತೆ, ವೈರುಧ್ಯಗಳನ್ನು ಕುರಿತಂತೆ ಬರಿತಾ ಬಂದರು ಅನ್ನೋದು ಬಹಳ ಮುಖ್ಯವಾದ್ದು ಒಂದು ಕಡೆ. ಆದರೆ ಇನ್ನೊಂದು ನಾನು ಏನು ಹೇಳಿಕೊರಟೆ, ಕುವೆಂಪು ಅವರಲ್ಲಿ ಅವರ ವೈಚಾರಿಕತೆ ಮತ್ತು ಕಾವ್ಯದಲ್ಲಿ ಭಾವುಕತೆಯೂ ಇದೆ, ಬೌದ್ಧಿಕತೆಯೂ ಇದೆ. ಅವರೇ ಒಂದು ಕಡೆ ಭಾವಬುದ್ಧಿಗಳ ಮಲ ವಿದ್ಯುದಾಲಿಂಗನ ಅಂತ ಬಳಸ್ತಾರೆ ಕಾವ್ಯವನ್ನು. ಭಾವಬುದ್ಧಿಗಳ ಮಲ ವಿದ್ಯುದಾಲಿಂಗನ, ಭಾವ ಮತ್ತು ಬುದ್ಧಿ ಎರಡೂ ಸೇರಿದ ವಿದ್ಯುತ್ ಆಲಿಂಗನ ಇದ್ದಾಗೆ ಇದು ಅಂತ. ಕೇವಲ ಭಾವಾತಿರೇಕ ಇರಲಿಲ್ಲ ಅವರಲ್ಲಿ. ಆದರೆ ನವೋದಯ ಕಾವ್ಯದ ಸಂದರ್ಭದಲ್ಲಿದ್ದರಿಂದ, ಸ್ವಾತಂತ್ರ್ಯ ಪೂರ್ವದಿಂದ ಬರಿತಾ ಬಂದಿದ್ದರಿಂದ, ಅವತ್ತಿನ ಚಾರಿತ್ರಿಕ ಸಂದರ್ಭದಲ್ಲಿ ಅವರದೇ ಆದಂಥ ಕೆಲವು ಮೌಲ್ಯಗಳು, ಅವರದೇ ಆದಂಥ ಆಲೋಚನೆಗಳು ಆ ಸಂದರ್ಭ ರೂಪಿಸಿತ್ತು ಅವರಲ್ಲಿ ಅಷ್ಟೇನೇ. ಭಾವುಕತೆ ಮತ್ತು ಅವರಲ್ಲಿ ಬೌದ್ಧಿಕತೆ ಇದೆ, ರಮ್ಯತೆಯೂ ಇದೆ, ವೈಚಾರಿಕತೆಯೂ ಇದೆ. ಇನ್ನೊಂದು ಬಹಳ ಮುಖ್ಯವಾದ್ದು, ಏಕಕಾಲಕ್ಕೆ ಸಾಮಾಜಿಕವೂ ಆಧ್ಯಾತ್ಮಿಕವೂ ವೈಜ್ಞಾನಿಕವೂ ಆಗಿರುವ ವಿಚಾರಧಾರೆಯೊಂದನ್ನು ಅವರು ಪಡೆದಿದ್ರು. ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ಎರಡು ಒಂದಿಗೆ ಒಂದೇ ಇರೋಕ್ಕೆ ಸಾಧ್ಯವೇ? ನೀವು ಗಮನಿಸಿ, ನೀವು ಒಂದು ಕಡೆ ಆಧ್ಯಾತ್ಮಿಕತೆ ಬಗ್ಗೆ ಇನ್ನೊಂದು ಕಡೆ ವೈಜ್ಞಾನಿಕತೆ ಬಗ್ಗೆ ಮಾತಾಡ್ತಾರೆ ಅಂದರೆ ಎರಡು ವಿರುದ್ಧ ಅಂತ ನಾವು ಭಾವಿಸ್ಕೊಂಡಿರ್ತೇವೆ. ಆಧ್ಯಾತ್ಮಿಕತೆಗೂ ವೈಜ್ಞಾನಿಕತೆಗೂ ಸಂಬಂಧವೇ ಇಲ್ಲ ಅಂತ ನಾವು ಭಾವಿಸ್ಕೊಂಡಿರ್ತೇವೆ. ಇನ್ನು ಆಧ್ಯಾತ್ಮಿಕತೆಗೂ ಸಾಮಾಜಿಕತೆಗೂ ಸಂಬಂಧವೇ ಇಲ್ಲ ಅಂತ ಭಾವಿಸ್ಕೊಂಡಿರ್ತೇವೆ. ಆದರೆ ಕುವೆಂಪು ಈ ಮೂರನ್ನು ಒಟ್ಟಿಗೆ ಸೇರಿಸಿದ್ದಿದೆಯಲ್ಲ, ಇದು ವೈರುಧ್ಯಗಳನ್ನು ಒಂದಾಗಿಸಿದ ಹೊಸ ತಾತ್ವಿಕತೆ ಇದು. ನೀವು ಆಧ್ಯಾತ್ಮಿಕತೆಯೂ ಸಹ ವೈಜ್ಞಾನಿಕ ಅನ್ನುವಂಥ ಒಂದು ದೃಷ್ಟಿಕೋನವನ್ನು ಕೊಡ್ತಾರೆ. ಆಧ್ಯಾತ್ಮಿಕತೆಗೆ ತಮ್ಮ ಕೃತಿಗಳ ಮುಖಾಂತರ, ವಿಚಾರದ ಮುಖಾಂತರ ಒಂದು ಸಾಮಾಜಿಕ ಆಯಾಮವನ್ನು ದೊರಕಿಸಿಕೊಟ್ಟವರು ಕುವೆಂಪು ಅವರು. ಈ ಸಾಮಾಜಿಕ ಆಯಾಮದ ಕಲ್ಪನೆ ಇದೆಯಲ್ಲ, ವಿವೇಕಾನಂದರಿಂದ ಬರುತ್ತೆ ಅದು. ವಿವೇಕಾನಂದರ ಬಗ್ಗೆ ಅವರು ಪುಸ್ತಕನೇ ಬರೆದಿದ್ದಾರೆ. ರಾಮಕೃಷ್ಣ ಆಶ್ರಮದಲ್ಲಿದ್ದರು, ಪರಮಹಂಸರನ್ನು ಮತ್ತು ವಿವೇಕಾನಂದರನ್ನು ಅನುಸರಿಸಿದವರಾಗಿದ್ದರು ಇವರು. ಒಂದು ಆಧ್ಯಾತ್ಮಿಕತೆ ಅನ್ನೋದು ಕೇವಲ ಆಧ್ಯಾತ್ಮಿಕತೆ ಅಂದರೆ ದೈವದ ಧರ್ಮಗಳ ವೈಭವೀಕರಣ ಅಲ್ಲ, ಅದು ಬೇರೆ ಒಂದು ಸ್ಥಿತಿ ಅಂತ. ಅದರ ಜೊತೆಗೆ ಆಧ್ಯಾತ್ಮಿಕತೆಗೆ ಒಂದು ಸಾಮಾಜಿಕ ಆಯಾಮ ಇದೆ ಅನ್ನೋದಕ್ಕೆ ಶೂದ್ರ ತಪಸ್ವಿ, ಬೆರಳಿಗೆ ಕೊರಳು, ಜಲಗಾರ ಈ ನಾಟಕಗಳೇ ಸಾಕ್ಷಿ. ಅಲ್ಲಿ ದೇವರು ಎಲ್ಲಿದ್ದಾನಪ್ಪ ಅಂದರೆ ಕಸ ಗುಡಿಸೋನು ಎದೆಯಲ್ಲಿದ್ದಾನೆ, ರೈತನ ನೇಗಿಲಿದೆಯಲ್ಲ ಅವನೇ ಎದೆ ಒಳಗಡೆ ದೇವರಿದ್ದಾನೆ. ನೋಡಿ ಎಲ್ಲೆಲ್ಲಿದ್ದಾನೆ ದೇವರು? ದೇವರು ಗುಡಿಲಿಲ್ಲ, ಇಲ್ಲೆಲ್ಲೋ ಇದ್ದಾನೆ. ಅಂದರೆ ಸಾಮಾನ್ಯ ಮನುಷ್ಯನ ಒಳಗಡೆ ದೇವರಿದ್ದಾನೆ ಅಂತ ಹೇಳೋದ್ರ ಮುಖಾಂತರ, ಶ್ರಮಜೀವಿಗಳಲ್ಲಿ ದೇವರನ್ನು ಕಾಣೋದ್ರ ಮುಖಾಂತರವಾಗಿ, ನಿಸರ್ಗದಲ್ಲಿ ದೇವರನ್ನು ಕಾಣೋದ್ರ ಮುಖಾಂತರವಾಗಿ ಕುವೆಂಪು ಆಧ್ಯಾತ್ಮಿಕತೆಗೆ ಒಂದು ಸಾಮಾಜಿಕ ಆಯಾಮವನ್ನು ದೊರಕಿಸ್ಕೊಡ್ತಾರೆ ಮತ್ತು ಆಧ್ಯಾತ್ಮಿಕತೆಗೆ ವೈಜ್ಞಾನಿಕತೆಯ ಸ್ಪರ್ಶವನ್ನು ಕೊಡ್ತಾ ಹೋಗ್ತಾರೆ. ಹೀಗಾಗಿ ಏಕಕಾಲಕ್ಕೆ
ಸಾಮಾಜಿಕತೆ, ವೈಜ್ಞಾನಿಕತೆ ಮತ್ತು ಆಧ್ಯಾತ್ಮಿಕತೆ ಈ ಮೂರನ್ನು ಒಟ್ಟಿಗೆ ಸೇರಿಸಿದ್ದಿದೆಯಲ್ಲ, ಈ ವೈರುಧ್ಯಗಳನ್ನು ಒಂದಾಗಿಸಿದ ಹೊಸ ತಾತ್ವಿಕತೆಯೊಂದನ್ನು ನಮ್ಮ ನಾಡಿಗೆ ಕೊಟ್ಟಂತಹ ಮೊದಲ ವ್ಯಕ್ತಿ ಅಂತಂದರೆ ಕುವೆಂಪು ಅವರು. ಈ ಕಾರಣಕ್ಕಾಗಿಯೇ ನನಗೆ ಕುವೆಂಪು ಬಹಳ ಮುಖ್ಯ ಅಂತ ಅನ್ಸೋದು. ಯಾಕೆಂದರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.